ಸಾಮಾನ್ಯವಾಗಿ ಯಾರು ಆಧ್ಯಾತ್ಮಿಕತೆಯಲ್ಲಿ ಅಥವಾ ಬದಲಾವಣೆಗಳನ್ನು ಬಯಸುವಂಥ ಜನ ಸಮೂಹ ಇರುತ್ತೋ ಅಂಥವರಿಗೆ ಹೆಚ್ಚಾಗಿ ಮಳೆಯ ಕನಸು ಕನಸಿನಲ್ಲಿ ಬೀಳುತ್ತೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ತ್ರಿವೋರ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಸಂಜು. ನಿಮ್ಮ ಕನಸಿನಲ್ಲಿ ಏನಾದರೂ ಮಳೆ ಕಾಣಿಸ್ಕೊಂಡಿದ್ರೆ, ರೈನ್ ಕಾಣಿಸ್ಕೊಂಡಿದ್ರೆ, ಅದರ ವಿವಿಧ ಅಂಶಗಳ ಅರ್ಥವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಬೇಡಿ, ಲೈಕ್ ಮಾಡಿ. ಸಾಮಾನ್ಯವಾಗಿ ಈ ಕನಸು ಆಧ್ಯಾತ್ಮಿಕತೆ ಇರೋರಿಗೆ ಮತ್ತು ಹೆಚ್ಚು ಬದಲಾವಣೆ ಬೇಕು ಅನ್ನೋರಿಗೆ ಈ ಒಂದು ಕನಸು ಬೀಳುತ್ತೆ. ನಿಮ್ಮ ಕನಸಿನಲ್ಲೇನಾದರೂ ತಿಳಿಯಾದಂತಹ ಒಂದು ಜಡಿ ಮಳೆ, ಸಾಮಾನ್ಯವಾಗಿ ಮಳೆಯನ್ನು ನೋಡಿದ್ರೆ ಇದು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಯಶಸ್ಸು, ಸಮೃದ್ಧಿ ಇದನ್ನು ಪ್ರತಿನಿಧಿಸುತ್ತೆ. ಮತ್ತು ಅದೇ ತರಹದ ಕನಸಿನಲ್ಲಿ ನೀವು ಕಿಟಕಿಯಿಂದ, ನಿಮ್ಮ ಮನೆಯ ಒಳಗಿನಿಂದ ಕಿಟಕಿಯಿಂದ ಹೊರಗಡೆ ಬೀಳತಕ್ಕಂಥ ಕನಸನ್ನೇನಾದರೂ ನೀವು ಕಂಡಿದ್ರೆ ಈ ಕನಸು ಶುಭಾನೇ ಸೂಚಿಸುತ್ತೆ ಮತ್ತು ನಿಮ್ಮ ಸಮಸ್ಯೆಗಳು ನಿವಾರಣೆ ಆಯಿತು ಅನ್ನುವುದನ್ನು ಇದು ಸೂಚನೆ ನೀಡುತ್ತದೆ. ಅದೇ ಸಂದರ್ಭದಲ್ಲಿ ಈ ಕನಸು ನಿಮ್ಮ ಸ್ವಂತ ವ್ಯವಹಾರಗಳನ್ನು ಸ್ಥಾಪಿಸುವುದನ್ನು ಸೂಚಿಸುತ್ತದೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸುಧಾರಣೆಯಾಗುತ್ತದೆ ಅನ್ನುವುದನ್ನು ಕೂಡ ಇದು ಪ್ರತಿನಿಧಿಸುತ್ತೆ. ಆದರೆ ನಿಮ್ಮ ಸಹೋದ್ಯೋಗಿಯು ಮಾಡುವಂತಹ ಕೆಟ್ಟ ಕಾರ್ಯದಿಂದಾಗಿ ನಿಮ್ಮನ್ನು ವಜಾಗೊಳಿಸಲಾಗುತ್ತದೆ ಅನ್ನುವ ಎಚ್ಚರಿಕೆಯು ಕೂಡ ಇದೆ. ಇಂಥ ಕನಸು ಬಿದ್ದಾಗ ನೀವು ಜಾಗ್ರತೆಗೊಳ್ಳಬೇಕು. ಮಳೆಯಲ್ಲಿ ಮೋಡ ಕವಿದಿರತಕ್ಕಂಥದ್ದೇನಾದರೂ ನೀವು ಕನಸಲ್ಲಿ ಕಂಡಿದ್ರೆ, ನೀವು ಇತ್ತೀಚೆಗೆ ಒತ್ತಡದ ಜೀವನವನ್ನು ಅನುಭವಿಸ್ತಾ ಇದ್ದೀರಾ ಮತ್ತು ಯಾವುದೋ ಒಂದು ಯೋಚನೆ ತೀರ್ಮಾನ ತಗೊಂಡಿದ್ದರೆ ಅದು ಅಷ್ಟು ಧನಾತ್ಮಕವಾಗಿಲ್ಲ, ಅಂದರೆ ಪಾಸಿಟಿವ್ ಆಗಿ ಇಲ್ಲ, ಅದನ್ನು ನೀವು ಪರಿಶೀಲಿಸಬೇಕು, ಮತ್ತೆ ಯೋಚನೆ ಮಾಡಬೇಕು ಅಂತೇಳಿ ಈ ಕನಸಿನ ಅರ್ಥ ಪುಸ್ತಕದಲ್ಲಿ ವಿವರಣೆ ಮಾಡಿದ್ದಾರೆ. ಒಬ್ಬ ಅನಾರೋಗ್ಯ ವ್ಯಕ್ತಿಯು ಆತ ತನ್ನ ಕನಸಿನಲ್ಲೇನಾದರೂ ಸಿಡಿಲು, ಬಡಿದು, ಮಿಂಚು ಈ ರೀತಿ ಮಳೆಯನ್ನು ಕನಸಿನಲ್ಲಿ ಕಂಡಿದ್ದರೆ ಅದು ತುಂಬಾ ಶುಭ. ಅವರು ಆರೋಗ್ಯವಾಗಿ ಗುಣಮುಖರಾಗ್ತಾರೆ ಅನ್ನುವುದರ ಒಂದು ಸೂಚನೆ. ಮತ್ತು ಮಳೆಯ ಜೊತೆಗೆ ಸೂರ್ಯನನ್ನು ಕನಸಿನಲ್ಲಿ ಏನಾದರೂ ನೀವು ಕಂಡಿದ್ದರೆ, ಸೂರ್ಯ ಮತ್ತು ಮಳೆ ಎರಡೂ ಕನಸಿನಲ್ಲಿ ಕಂಡಿದ್ದರೆ ಇದು ತುಂಬ ಶುಭ ಆಗುತ್ತೆ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಯಶಸ್ವಿ ಜೀವನದ ಬಗ್ಗೆ ಇದು ಪ್ರತಿನಿಧಿಸುತ್ತೆ ಮತ್ತು ನಿಮ್ಮ ಹಿಂದಿನ ತಪ್ಪುಗಳನ್ನು ನೀವು ಮಾಡಬಾರ್ದು ಅಂತ ಕೂಡ ಇದು ಎಚ್ಚರಿಕೆ ನೀಡುತ್ತೆ. ಕನಸಿನ ಅರ್ಥ, ಹಿಂದೆ ಏನೇ ತಪ್ಪು ಮಾಡಿದರೂ ಅದನ್ನು ನೀವು ಮುಂದೆ ಮಾಡಬಾರ್ದು, ಮಾಡದಿದ್ದರೆ ಮಾತ್ರ ನೀವು ಯಶಸ್ವಿ ಆಗ್ತೀರಾ ಅಂತ ಸೂಚನೆ ನೀಡ್ತಾ ಇದೆ. ಹಗಲಿನಲ್ಲಿ ಮಳೆ ಬೀಳೋದನ್ನು ನೀವು ಕನಸಿನಲ್ಲಿ ಕಂಡರೆ ನಿಮ್ಮ ಪ್ರಾರಂಭ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಯಶಸ್ವಿ ಆಗ್ತವೆ, ಶುಭ ಆಗ್ತವೆ ಅನ್ನೋದನ್ನು ಇದು ಪ್ರತಿನಿಧಿಸುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಪ್ರೀತಿ ಪ್ರೇಮ ಜೀವನದಲ್ಲಿ, ವ್ಯವಹಾರಗಳಲ್ಲಿ ಶಾಂತಿ ಮತ್ತು ಸಂತೋಷ ಒದಗಿರುತ್ತೆ ಅನ್ನೋದನ್ನು ಕೂಡ ಇದು ಸೂಚಿಸುತ್ತೆ. ರಾತ್ರಿಯಲ್ಲಿ ಮಳೆ ಬೀಳ್ತಾ ಇದೆ ಅನ್ನೋದನ್ನು ನೀವೇನಾದರೂ ಕನಸಲ್ಲಿ ನೋಡಿದರೆ ಇದು ಕೂಡ ಹಠಾತ್ ಯಶಸ್ಸನ್ನು ಸೂಚಿಸ್ತದೆ. ಮತ್ತು ನಿಮ್ಮ ಕನಸಿನಲ್ಲಿ ಮಳೆಯಲ್ಲಿ ಒದ್ದೆ ಆಗಿದ್ದೀನಿ ಅನ್ನೋದನ್ನು ಏನಾದರೂ ಕನಸಿನಲ್ಲಿ ಕಂಡಿದ್ದರೆ ಇದು ಅಪಾಯವನ್ನು ಸೂಚಿಸುತ್ತೆ. ಮತ್ತು ಕೆಲವು ವಿವಿಧಾಂಶಗಳಲ್ಲಿ ನಿಮ್ಮ ಅಸಹಾಯಕತೆಯನ್ನು ಕೂಡ ಇದು ಸೂಚನೆ ನೀಡುತ್ತೆ. ಮತ್ತು ನಿಮಗೆ ಬರಬಹುದಾದಂಥ ಕೆಲವು ಕೆಟ್ಟ ಜನರಿಂದ ಅಪಾಯ ಬರುತ್ತದೆ ಅನ್ನುವುದು ಕೂಡ ಇದು ನಿಮಗೆ ಪ್ರತಿನಿಧಿಸ್ತಾ ಇದೆ. ಒಬ್ಬ ಮಹಿಳೆ ಮಳೆಯ ಅಡಿಯಲ್ಲಿ ಒದ್ದೆ ಆಗುವುದನ್ನು ಕನಸಿನಲ್ಲಿ ಕಂಡರೆ ಅವರ ಜೀವನದಲ್ಲಿ ಪ್ರೇಮ ಪ್ರಣಯ ಪ್ರಸಂಗಗಳು ಕೂಡ ಬದಲಾವಣೆಗೊಳ್ಳುತ್ತೆ ಮತ್ತು ಆರ್ಥಿಕ ಪರಿಸ್ಥಿತಿಗಳು ತುಂಬ ಯಶಸ್ವಿಯಾಗುತ್ತೆ, ತುಂಬ ಸುಧಾರಿಸುತ್ತೆ, ಅವರ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸುತ್ತೆ ಅನ್ನೋದನ್ನು ಈ ಒಂದು ಕನಸು ಪ್ರತಿನಿಧಿಸ್ತಾ ಇದೆ. ಮತ್ತು ಪ್ರವಾಹದಲ್ಲಿ ಹರಿತಾ ಇರ್ತಕ್ಕಂಥ ಮಳೆಯನ್ನು ಏನಾದರೂ, ಪ್ರವಾಹದಲ್ಲಿ ಹೆಚ್ಚು ನೀರು ಬಂದು ಪ್ರವಾಹ ಆಗಿದೆ ಮಳೆಯಿಂದ ಅಂತ ಕನಸಿನಲ್ಲಿ ಕಂಡರೆ ಅನಾರೋಗ್ಯದ ವ್ಯಕ್ತಿಗೆ ಚೇತರಿಕೆಯ ಸಂಕೇತ, ಜೈಲಿನಲ್ಲಿರುವ ವ್ಯಕ್ತಿಗೆ ಮುಕ್ತಿಯ ಸಂಕೇತ, ಮತ್ತು ಒಂಟಿಯಾಗಿರುವವರಿಗೆ ಹೊಸ ಪರಿಚಯವಾಗುತ್ತೆ ಅನ್ನುವುದನ್ನು ಈ ಕನಸಿನ ಅರ್ಥವು, ಕನಸಿನ ಪುಸ್ತಕ ನಿಮಗೆ ಸೂಚನೆ ನೀಡ್ತಾ ಇದೆ. ಇಂತಿಷ್ಟು ಮಳೆಯ ಕನಸಿನ ಅರ್ಥವಾಗಿತ್ತು. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.